हर खबर हर घर आई टुडे न्यूज पर। स्वागत है आपका आई टुडे न्यूज हिंदी में। मैं आपके साथ मोहम्मद नासिर। किंडी तालुके के हंजगी ग्राम में रेशम की काश्तकारी और मटेरियल नुमाइश और किसानों के जरिए किसानों के लिए रेशम की काश्तकारी की तरबियत का प्रोग्राम हंजगी के शिवप्पा मुत्तप्पा कंटिकार के खेत में मुनाकत किया गया था। इस प्रोग्राम में मेहमान खसूसी जेडीएस तालुका अध्यक्ष बीडी पाटिल ने बात करते हुए कहा कि ऐसी बहुत सारी मिसालें हैं जहां हंजगी गांव के किसानों ने एक जमाने में रेशम की काश्तकारी से फायदा उठाया था और रेशम के माहिरीन काश्तकारों को मुनासिब रहनुमाई फराहम करके रेशमी खेती बाड़ी में मदद कर सकते हैं और इस रेशम की काश्तकारी की तरबियत के जरिए हंजगी गांव के किसानों को बहुत फायदा होगा। और इस प्रोग्राम के अध्यक्ष ग्राम पंचायत सदर मोहतरमा रियाना कारबारी रही और इसकी उद्घाटन तालुका पंचायत सदस्य नारागोड़ा पाटिल ने की और मेहमान खसूसी में ग्राम पंचायत नायब सदर मोहतरमा अंबिका तड़लगी थी और लेक्चरर डॉक्टर सैयदा अमीना अंजुम और रेशम के डिप्टी डायरेक्टर बी वाई बिरादार और वीरेश कड़लमणि प्रकाश पोते कमलाबाई वडर वगैरह थे मौजूद और इस प्रोग्राम की निजामत पीएम मटपति ने की। बरगाल बीत कुछ पर्स्थिति आयु अंत सदर्भ रेशमे बेन कुछ अंत पर्स्थित स्वल्प तोसन मलिया ಇವತ್ತೆಲ್ಲಾ ರೇಷ್ಮೆ ನಮ್ಮ ಶಿವಕುಮಾರ ಕಂಡಿಕರ್ ಅವ್ರನ್ನ ನೀನು ಬೆಂಗಳೂರಿನಾಗಿದ್ದ ಅಪ್ಪನ ಹತ್ತದ ಹಿಂಗ್ ರೇಷ್ಮೆ ಒಂದು ಕಾರ್ಯಕ್ರಮ ಇಟ್ಟಿದ್ದು ತಾವೆಲ್ಲ ಬರ್ಬೇಕು ಅಂದಾಗ ನಾನು ಇವತ್ತು ನಿನ್ನೆ ಮುಗಿಸೋ ಒಂದು ಕಾರ್ಯಕ್ರಮ ಇವತ್ತಿಲ್ಲಿ ಬಂದು ಸಭೆಯಲ್ಲಿ ಸಾರ ಜೊತೆ ಭಾಗಿಯಾಗಿ ಇವತ್ತೊಂದು ಅನೇಕ ನಮ್ಮ ಭಾಗ್ಯವಾಡಿ ಅಣ್ಣವ್ರು ಹೇಳಿದ್ರು ಅನೇಕ ಇವತ್ತು ಜಲಾಮೃತ ಇವನ್ನೆಲ್ಲ ಕೀಟನಾಶಕ ಎಲ್ಲ ವಿಷಯದಾಗ ಹೊಡೆದು ಇವತ್ತೆಲ್ಲ ಯಾಕೆ ಇವತ್ತು ಹಾರ್ಟ್ ಪೇಷಂಟ್ ಆಗಿ ಇವತ್ತೆಲ್ಲ ಬೆಳೆಗಳು ಯಾಕೆ ಸಾಯ್ಲಾಗತ್ತೆ ಅಂದ್ರೆ ಸಣ್ಣ ಸಣ್ಣ ವಯಸ್ಸಿನಾಗಿ ಇವತ್ತು ಸಾಯ್ಲಾಗತ್ತೆ ಅಂತ ಕೀಟನಾಶಕ ಔಷಧ ಅಪಾಯಕಾರಿಯಾಗಿರ್ತಕ್ಕಂಥ ನಾವು ಬೆಳೆ ಹೊಡೆದಾಗ ನಾವೇ ಬೆಳೆ ತಿನ್ಬೇಕಾಗ್ತದಲ್ಲ ಆ ಬೆಳೆದಂತ ಅನ್ನ ಕೂಡ ಇವತ್ತ ನಾವೆಲ್ಲ ಸೂಕ್ಷ್ಮ ಎಲ್ಲ ವಿಚಾರ ಮಾಡಿದಾಗ ನಮ್ಗೆ ಬಹಳ ನಮಗೆ ನಾವೇ ಇಲ್ಲಿ ಸಾಯುವಂತ ಪರಿಸ್ಥಿತಿ ಬಂದದ ಅದಕ್ಕಾಗಿ ಏನು ಜಲಾಮೃತ ಸಾವಯವ ಕೃಷಿ ಅನೇಕ ಬೆಳೆ ಅಂದ್ರೆ ನಮ್ಮ ಭೂಮಿ ಫಲವತ್ತತೆ ಆಗ್ತದ ಬೆಳೆ ಕೂಡ ಯೋಗ್ಯ ಆಗ್ತದೆ ತಿಳ್ಕೊಂಡು ಅನೇಕ ಇವತ್ತ ತಮ್ಮ ವಿಚಾರಗಳನ್ನ ತಿಳ್ಕೊಂಡ್ರು ಅದಕ್ಕಾಗಿ ಅನೇಕ ನಮ್ಮ ನಮ್ಮ ಊರಿಗೆ ಗ್ರಾಮಕ್ಕೆ ಆಗಮಿಸಿರುವಂತ ನಮ್ಮ ನಿರ್ದೇಶಕರು ಹಾಗೂ ಜಿಲ್ಲಾ ನಿರ್ದೇಶಕರು ತಾಲೂಕಾ ಅಧಿಕಾರಿಗಳಿಗೆ ನಾನು ಮತ್ತೊಮ್ಮೆ ಇಲ್ಲಿ ಇನ್ನಷ್ಟು ಮಳೆಯಾಗದ ಇನ್ನಷ್ಟು ರೈತರಿಗೆ ತಿಳುವಳಿಕೆಯನ್ನು ಕೊಡುವ ಮೂಲಕ ಒಂದು ರೇಷ್ಮೆ ನಾಡು ನಮ್ಮ ನಾಡಾಗಲಿ ತಿಳ್ಕೊಂಡು ಇವತ್ತು ನಾನು ಅವರಿಗೆ ಶುಭ ಹಾರೈಸಿ ಯಾಕಂದ್ರೆ ಬಹುತೇಕವಾಗಿ ಭಯಂಕರ ಇಲ್ಲಿ ಇದು ಕಂಡಾಪಡಿ ಹಂಚಿಗೆ ಅಂದ್ರೆ ರೇಷ್ಮೆ ಈಗ ಅವರ ಹಿಂಗಳಿಗೆ ಈ ಕಡೆ 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 ಬೆಳಿಲಿಕತ್ತಾರ ಫಸ್ಟ್ ಇದು ಹಂಚಿಗೆ ಹೋಗ್ಬೇಕಾದ್ರೆ ಇಲ್ಲಿ ರಾಮನಗರಕ್ಕೆ ನಮ್ಮ ಫಸ್ಟ್ ಬೆಂಗಳೂರು ನೋಡಿದವರೇ ನಮ್ಮ ಹಂಚಿಗೆ ರೈತರ ಇಷ್ಟಪಡ್ತೀನಿ ಅಂತ ಒಂದು ಗ್ರಾಮ ಮತ್ತೆ ರೇಷ್ಮೆ ಬೆಳೆ ನಾಡಾಗ್ಲಿ ಇಲ್ಲಿ ಪ್ರಗತಿಪರ ರೈತರು ಸಾವಯವ ಗೊಬ್ಬರ ಅಮೃತ ಜಲ ಏನು ಹೇಳಿದ್ರಲ್ಲ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಇನ್ನಷ್ಟು ನಮ್ಮ ರೈತರಿಗೆ ಅನುಕೂಲ ಆಗ್ಲಿ ಅನ್ನೋ ಮೂಲಕ ಮತ್ತೊಮ್ಮೆ ನಮ್ಮ ಜಿಲ್ಲಾ ನಿರ್ದೇಶಕರಿಗೆ ತಾಲೂಕು ಅಧಿಕಾರಿಗಳಿಗೆ ಎಲ್ಲ ರೇಷ್ಮೆ ಇಲಾಖೆ ಅಧಿಕಾರಿಗಳಿಗೆ ಮತ್ತೊಮ್ಮೆ ರೈತರಿಗೆ ಇನ್ನಷ್ಟು ತರಬೇತಿಯನ್ನು ಕೊಡಲಿ ರೈತರನ್ನ ಜಾಗೃತಿ ಮಾಡಲಿ ಈಗ ಅನೇಕ ಔಷಧಗಳಿಂದ ಅವುಗಳನ್ನು ಮುಕ್ತಾಗಿ ಇಂಥ ಜಲಾಮೃತ ತಿಪ್ಪೆ ಗೊಬ್ಬರ ಬೆಳೆಯುವ ಮೂಲಕ ನಮ್ಮ ರೈತರಿಗೆ ಒಳ್ಳೆಯದಾಗಲಿ ಅನ್ನೋ ಮೂಲಕ ಶುಭ ಹಾರೈಸಿ ಮತ್ತೊಮ್ಮೆ ನಮ್ಮೂರಿಗೆ